जारखंड कांग्रेस एमपी बड़ी 300 कोटिगू अधिक पत्ते प्रकरण के संबंधी कांग्रेस विरुद्ध उत्तर कन्नड जिला बीजेपी कारवार प्रतिभा कारवारद नगरसभेय गांधी प्रतिमेय बळी माजी स्पीकर विश्वेश्वर हेगडे कागेरि नेतृत्वदल्लि प्रतिभटने नडेसलागिदे। गांधी प्रतिमेयिंद सुभाष वृत्तदवरेगे प्रतिभटना मेरवणिगे नडेसिद बिजेपिगरु कांग्रेस विरुद्ध घोषणेयन्नु कूगुत्ता नगरद प्रमुख बीदिगळल्लि संचरिसिदरु। ಈ ವೇಳೆ ಮಾತನಾಡಿದ ಮಾಜಿ ಸ್ಪೀಕರ್ ಕಾಗೇರಿಯವರು ಕಾಶ್ಮೀರದಲ್ಲಿ 370 ರದ್ದತಿಯ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಸಂತಸ ವ್ಯಕ್ತಪಡಿಸಿದರು। ಹೈಕೋರ್ಟ್ ಆದೇಶ ಎತ್ತಿ ಹಿಡಿದ ಸುಪ್ರೀಂ ಕೋರ್ಟ್ಗೆ ಅಭಿನಂದಿಸಿದರು। ಕಾಶ್ಮೀರಕ್ಕೆ ಕೊಟ್ಟಂತ ವಿಶೇಷವಾದ ಸ್ಥಾನಮಾನ ಆರ್ಟಿಕಲ್ 370 ಅನ್ನು ನರೇಂದ್ರ ಮೋದಿ ಸರ್ಕಾರ ಬಿಜೆಪಿ ಎನ್ಡಿಎ ಸರ್ಕಾರ ಏನು ರದ್ದು ಮಾಡಿತ್ತು ಅದನ್ನ ಕಾಂಗ್ರೆಸ್ಸಿನ ಮನಸ್ಥಿತಿಯ ಅನೇಕ ಸಂಘಟನೆಗಳು ಕಾಂಗ್ರೆಸ್ಸಿನ ನಾಯಕರಾದಂತ ಕಪಿಲ್ ಸಿಬಲ್ ಅವರ ನೇತೃತ್ವದಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಚಾಲೆಂಜ್ ಮಾಡಿದ್ರು। ಈಗ ತಾನೇ ಅದರ ಕೋರ್ಟಿನ ತೀರ್ಪು ಹೊರಬಂದಿದೆ। ಅದರೊಳಗೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಮಾಡಿರುವಂತ ನಿರ್ಣಯ ಸರಿ ಇದೆ, ಆರ್ಟಿಕಲ್ 370 ರದ್ದಾಗಬೇಕು ಅನ್ನೋದು। ಬೋಲೋ ಭಾರತ್ ಮಾತಾ ಕೀ ಜೈ, ಬೋಲೋ ಭಾರತ್ ಮಾತಾ ಕೀ ಜೈ, ಬೋಲೋ ಭಾರತ್ ಮಾತಾ ಕೀ ಜೈ, ವಂದೇ ಮಾತರಂ। आर्टिकल 370 ರದ್ದಾಗಬೇಕು ಅಂತ ಸ್ವಾತಂತ್ರ್ಯ ಪಡೆದ ದಿನದಿಂದ ಈ ದೇಶದಲ್ಲಿ ಹೋರಾಟಗಳು ಪ್ರಾರಂಭ ಆಗಿತ್ತು। ನಮ್ಮ ಅಂದಿನ ಜನಸಂಘದ ಅಧ್ಯಕ್ಷರಾದಂತ ಶ್ಯಾಮಪ್ರಸಾದ್ ಮುಖರ್ಜಿ ಅವರು ಒಂದು ದೇಶದಲ್ಲಿ ಎರಡು ಸಂವಿಧಾನ, ಎರಡು ಪ್ರಧಾನಿಗಳು, ಎರಡು ಧ್ವಜಗಳು ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೋರಾಟ ಮಾಡಿ ಕಾಶ್ಮೀರದ ಜೈಲಿನಲ್ಲಿ ತಮ್ಮ ತ್ಯಾಗ ಜೀವವನ್ನ ತ್ಯಾಗ ಮಾಡಿದ್ರು, ಬಲಿದಾನ ಆಯಿತು। ನಾವು ಇವತ್ತು ಶ್ಯಾಮಪ್ರಸಾದ್ ಮುಖರ್ಜಿ ಅವರ ಅಂದಿನ ಹೋರಾಟವನ್ನ, ನಮ್ಮ ಜನಸಂಘದ ಅಧ್ಯಕ್ಷರ ಹೋರಾಟವನ್ನ ಸ್ಮರಿಸಿಕೊಳ್ಳಬೇಕು। ಅವರಿಗೆಲ್ಲ ನ್ಯಾಯವನ್ನ, ಹೋರಾಟಕ್ಕೆ ನ್ಯಾಯವನ್ನ ಕೊಡೋದಕ್ಕೆ ನಮ್ಮ ಪ್ರಧಾನಮಂತ್ರಿಗಳು, ಗೃಹ ಮಂತ್ರಿಗಳು, ನಮ್ಮ ಸರ್ಕಾರ ಏನು ಪ್ರಯತ್ನ ಮಾಡಿತ್ತು ಅದು ಇವತ್ತು ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ನಲ್ಲಿ ಎತ್ತಿ ಹಿಡಿಯುವಂತೆ ಆಗಿದೆ। ಬಿಜೆಪಿಯ ಜನಸಂಘದ ಕನಸು ನನಸಾಗಿರುವಂತ ಒಂದು ಸುಸಂದರ್ಭವನ್ನ ನೋಡ್ತೀವಿ। ಕಪಿಲ್ ಸಿಬಲ್ ಅವರು ಕಾಂಗ್ರೆಸ್ನ ಸರ್ಕಾರದಲ್ಲಿ ಮಂತ್ರಿ ಆದಂತವರು, ಕಾಂಗ್ರೆಸ್ನ ಥಿಂಕ್ ಟ್ಯಾಂಕ್ ನಲ್ಲಿ ಪ್ರಮುಖರಾಗಿ ಇರುವಂತವರು, ಅವರು ದೇಶ ವಿರೋಧಿ ವಿಷಯಗಳಿಗೆ ಸುಪ್ರೀಂ ಕೋರ್ಟ್ ನಲ್ಲಿ ಅವರು ವಕಾಲತ್ ಹಾಕೋದು ಅಂತ ಕಾಣುತ್ತೆ। ಯಾಕೆಂದ್ರೆ 370 ರದ್ದಾದ ವಿಷಯದಲ್ಲಿ ಹೇಗೆ ವಕಾಲತ್ ಹಾಕಿದಾರೋ ಹಾಗೆ ರಾಮ ಮಂದಿರದ ವಿಷಯದಲ್ಲೂ ವಕಾಲತ್ ಹಾಕಿದ್ರು। ಆದರೆ ಈಗ ಜನವರಿ ಒಳಗೆ ಭವ್ಯವಾದ ರಾಮ ಮಂದಿರವೂ ನಿರ್ಮಾಣ ಆಗ್ತಾ ಇದೆ ಅನ್ನುವಂತ ಸಂತೋಷ ಇದೆ ನಮಗೆ। ಒಂದು ವೇಳೆ ಆರ್ಟಿಕಲ್ 370 ಅನ್ನು ಎತ್ತಿ ಹಿಡಿದಂತ ಸುಪ್ರೀಂ ಕೋರ್ಟಿನ ನಿರ್ಣಯವನ್ನ ನಾವೆಲ್ಲ ಸ್ವಾಗತಿಸೋಣ। ಇನ್ನಾದರೂ ಕಾಂಗ್ರೆಸ್ ದವರು ಆರ್ಟಿಕಲ್ 370 ರದ್ದಾಗಿರೋ ವಿಷಯವನ್ನ ಗೌರವಿಸಿ ಭಾರತದ ಅವಿಭಾಜ್ಯ ಅಂಗ ಕಾಶ್ಮೀರ, ಕಾಶ್ಮೀರದಲ್ಲೂ ಪಿಒಕೆ ಸಹ ನಮ್ಮದೇ ಅನ್ನುವಂಥದ್ದನ್ನು ಏನು ಈಗಾಗಲೇ ನಾವು ಹೇಳಿದ್ದೇವೆ ಅದನ್ನು ಸಹ ನೀವು ಒಪ್ಪಿ ಅನ್ನುವಂಥ ಕಾಂಗ್ರೆಸ್ಸಿಗೆ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ। ಒಂದು ವೇಳೆ ಇವತ್ತು ನಾವು ಈ ಪ್ರತಿಭಟನೆಯಲ್ಲಿ ನಮ್ಮ ಒಡಿಶಾದ ಕಾಂಗ್ರೆಸ್ಸಿನ ಸಂಸದ ಧೀರಜ್ ಸಾಹು ಅವರು ಎಷ್ಟು ಹಣ ಸಂಗ್ರಹ ಮಾಡಿದಾರೋ, ಕಪ್ಪು ಹಣವನ್ನ, ಕಳ್ಳ ಹಣವನ್ನ ಸಂಗ್ರಹ ಮಾಡಿದ್ದಾರೋ ಗೊತ್ತಿಲ್ಲ। ಆದರೆ ಈಗ ನಮ್ಮ ತನಿಖಾ ಸಂಸ್ಥೆಗಳಿಗೆ ಲೆಕ್ಕ ಸಿಗ್ತಾ ಇರೋದು ಸುಮಾರು 350 ಕೋಟಿ। ಒಂದು ವೇಳೆ ನಮಗೆ ಇಲ್ಲಿ ಸೇರಿರುವಂತವರಿಗೆ 350 ಕೋಟಿ ಅಂದ್ರೆ ಏನು ಅಂತಲೇ ಅಂದಾಜು ಮಾಡ್ಲಿಕ್ಕೆ ಆಗದೆ ಇರೋಷ್ಟು ಹಣ ಅಲ್ಲಿದೆ। ನಾವು ಲಕ್ಷ ನೋಡಿದ್ರೆ ಲಕ್ಷ ಅಂತ ಹೇಳ್ತೇವೆ, 100 ಲಕ್ಷ ಸೇರಿದಾಗ 1 ಕೋಟಿ, ಅಂತದ್ದು 100 ಕೋಟಿ ಸೇರಿದಾಗ, ಅಂತದ್ದು 100 ಕೋಟಿ ಸೇರಿದಾಗ 100 ಕೋಟಿ, ಇವತ್ತು 300 ಕೋಟಿ ಸಿಕ್ಕಿದೆ, ಅದು 350 ಕೋಟಿ ಸಿಗ್ತಾ ಇದೆ। 40 ಮಷಿನ್, ಹಣ ಎಣಿಸೋ ಮಷಿನ್, ಬ್ಯಾಂಕಿಗೆ ಹೋದಾಗ ಕಾಣ್ತೀವಲ್ಲ ಆ ಮಷಿನ್ ಇನ್ನೂ ಎಣಿಸ್ತಾನೆ ಇದೆ, ಮಷಿನ್ ಹಾಳಾಗ್ತಾ ಇದೆಯಂತೆ, ರಿಪೇರಿಗೆ ಅಲ್ಲೇ ಕರೆಸಿದಾರಂತೆ। ಇಂಥ ಸ್ಥಿತಿ, ಇದು ಇಂಥ ಸ್ಥಿತಿ ಕಾಂಗ್ರೆಸ್ಸಿನ ಸಂಸದರ ಮನೆಯಲ್ಲಿ ಅವರ ವ್ಯಾಪ್ತಿಯಲ್ಲಿ ಸಿಕ್ಕಿರೋದು। ಎಂಎಲ್ಸಿ ಗಣಪತಿ ಉಳುವೇಕರ್, ಮಾಜಿ ಶಾಸಕ ಸುನಿಲ್ ಹೆಗಡೆ, ಬಿಜೆಪಿಯ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ್ ಸೇರಿ ಅನೇಕರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು। ಕೆನರಾ ಪ್ಲಸ್ ನ್ಯೂಸ್, ಕಾರವಾರ।